Oh.
ನನಗೆ ನಿನ್ನ ಸಮರ್ಥನೆ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ? ನೀ ಸಮರ್ಥಿಸಿದ್ರೆ ನಾ ಖಂಡಿಸ್ತೇನೆ. ಅವನಿಗೆ ಹೇಳೋಣ ಹೇಗೆ ಶ್ರೇಷ್ಠ ಅಂತ. ಹರಿ, ನೀನಾಡಿದಂತಹ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಹಾಗಾಗಿ ಪಾಲನೆ ಅಧಿಕಾರ ಎನ್ನುವುದು ಶ್ರೇಷ್ಠವೇ? ಯಾಕೆ? ಸೃಷ್ಟಿಸಿದಂತಹ ಜೀವರಾಶಿಗೆ ಬೇಕಾದದನ್ನು ಒಟ್ಟು ಬರೆಯುವವನು ನೀನು. ಅಂತಾದ ಮೇಲೆ ನಾವಿಬ್ಬರು ದೊಡ್ಡರಾಗುವುದಿಲ್ಲ. ಮತ್ತೆ ನಿನ್ನ ಶ್ರೇಷ್ಠತೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಒಪ್ಪಿದ್ರೆ ಪರಿಣಾಮ ಎಲ್ಲಿವರೆಗೆ ಹೋಗುತ್ತದೆ? ಹಾಗಾಗಿ ನಂಬಿರುವರಲ್ಲಿ ಭೇದ ಇಲ್ಲ ಎನ್ನುವುದನ್ನು ಲೋಕವೇ ಒಪ್ಪಿಕೊಳ್ಳಬೇಕು. ಹಾಗಾಗಿ ನಾನು ನಿನ್ನಲ್ಲಿ ಐಕ್ಯ ಹರಿಹರರಲ್ಲಿ ಭೇದ ಇಲ್ಲ. ವಾದ ಮಾಡಿದ್ರೆ ವಾದ ಏನು ಪ್ರಯೋಜನ ಸಿಗುವುದಿಲ್ಲ.
ಅದಕ್ಕೆ ಹೇಳಿದ ಅನೇಕರಿಗೆ ಇದೇ ಗೊತ್ತಿಲ್ಲ ಅಂತ ನಾವು ಸುಮ್ಮನೆ ಮಾತಾಡಿದ್ರೆ ನಾನು 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 ಅಂತ ನಾವು ಹೊಗಳಿ ಕೊಡೋದಕ್ಕಿಂತ ನಮ್ಮಲ್ಲಿ ಏನು ನಾನು ಎಂಬುದು ಏನು ಈ ಮೊದಲು ಶೋಧಿಸಬೇಕು ನಾವು ನಾನು ಎಷ್ಟು ಎಷ್ಟು ನಾನೇನು ಶೋಧಿಸಬೇಕು ಬೋಧಕಲ್ಪದಲ್ಲಿ ಲಯವಾದಂತಹ ಒಂದು ಪ್ರಪಂಚ ಇತ್ತು ಎಂಬುದನ್ನು ಆದಿಮಾಯನ್ನು ಸೂಚಿಸಿಕೊಟ್ಟಿದ್ದಾಳೆ ಹಾಗೆ ಬೋಧಕಲ್ಪದಲ್ಲಿ ಪ್ರಪಂಚ ಆದಂತಹ ಪ್ರಪಂಚವು ಯಾರಲ್ಲಿದೆ ಅದು ಎಲ್ಲಿದೆ ಅದು ಹೇಗೆ ಅಡಕವಾಗಿದೆ ಎಂಬುದು ಸೂಕ್ಷ್ಮವಾಗಿ ಸಾಧನೆ ಮಾಡಬೇಕು ಅದರ ಸ್ಥಿತಿ ಹೇಗೆ ಹೇಗೆ ಅದರ ರೂಪ ಹೇಗೆ ಅದರ ಬಣ್ಣ ಹೇಗೆ ಹೇಗೆ ಅದರ ಸತ್ವ ಹೇಗೆ ಅದನ್ನು ನಾವು ಶೋಧಿಸಬೇಕು ಶೋಧಿಸಿ ಶೋಧನೆಗೆ ಒಳಗಾಗಿ ಯಾರು ಅದನ್ನು ಬಲವಂತವಾಗಿ ಹಿಂದಿನವರಾಗಿರ್ತಾರ ಅವರನ್ನು ನಾವು ದೊಡ್ಡ ತೋರಿಸಿಕೊಳ್ಳೋಣ ಪ್ರೇರಣೆ ಹೇಳುತ್ತದೆ ಪ್ರೇರಣೆ ಹೇಳುದು ನನ್ನಲ್ಲಿ ಉಂಟು ಪ್ರೇರಣೆ ಒಳಗಿನ ಪ್ರೇರಣೆ ಹೊರಗಿನ ಮೇಲ್ನೋಟಕ್ಕೆ ನಾವು 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 ಕೇಳಿಕೊಂಡು ಆಗಲಿಕ್ಕಿಲ್ಲ ನಮ್ಮಲ್ಲಿ ಏನುಂಟು ಅದೆಲ್ಲ ನಮ್ಮ ಒಳಗುಂಟಲ್ಲ ಉಂಟಲ್ಲ ನಮ್ಮ ಒಳಗೆ ಏನುಂಟು ಅಂತ ನಾವು ಶೋಧಿಸುವ ಆತ್ಮಶೋಧನೆ ಅಲ್ವಾ ಆತ್ಮಶೋಧನೆ ಆಗ್ಬೇಕು ಆದ್ರಿಂದ ಈ ಅನುವಾದ ಪರಿಹಾರ ಆಗ್ಬೇಕು ಅಂತ ನಿನಗಲ್ವಾ ನನ್ನ ಮತ್ತೆ ಒಳಗೆ ಹೋಗು ನಾನು ನೋಡು ನನಗೆ ಅನುಮಾನವೇ ಕೆಳಮುಖವಾದಂತಹ ದ್ವಾರ ಅದೋ ದ್ವಾರ ಅದಕ್ಕೆ ಅಷ್ಟೇ ಅಂತ ಬೇರೆ ಏನು